ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಯಶವಂತ್ ಕಾಳಮ್ಮನೆ. ಸುಳ್ಯ ಶ್ರೀ ಚೆನ್ನಕೇಶವ ದೇವರ ವೈಭವದ ರಥೋತ್ಸವ ಜನವರಿ 11ರಂದು ರಾತ್ರಿ ನಡೆಯಿತು. ಸಾವಿರಾರು ಮಂದಿ ಭಕ್ತರ ಕಂಠದಿಂದ ಹೊರಹೊಮ್ಮಿದ ಚೆನ್ನಕೇಶವನಿಗೆ ಗೋವಿಂದ ಗೋವಿಂದ ಜಯ ಘೋಷದ ಮಧ್ಯೆ ಮೊಳಗಿದ ಮಂತ್ರ ಘೋಷದಲ್ಲಿ ಭಕ್ತಿ ಸಡಗರದಿಂದ ರಥೋತ್ಸವ ನಡೆಯಿತು. ದೇವಸ್ಥಾನಕ್ಕೆ ಕಲ್ಕುಡ ಭಂಡಾರ ಆಗಮಿಸಿದ ಬಳಿಕ ಕಲ್ಕುಡ ದೈವ ಮತ್ತು ಕಾನತಿಲ ದೈವದ ಕೋಲಗಳು ನಡೆದವು. ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮತ್ತು ಉತ್ಸವ ಬಲಿ ನಡೆದು ಚೆನ್ನಕೇಶವ ದೇವರನ್ನು ರಥದಲ್ಲಿ ಕುಳ್ಳಿರಿಸಲಾಯಿತು. ರಥದಲ್ಲಿ ವಿಶೇಷ ಪೂಜೆಯ ಬಳಿಕ ರಥವು ರಥ ಬೀದಿಯಲ್ಲಿ ಭಕ್ತ ಸಾಗರದ ಮಧ್ಯೆ ಸಾಗಿ ಬಂದಿತು. ವಿವೇಕಾನಂದ ಪ್ರತಿಮೆ ನಿರ್ಮಾಣ ಸಮಿತಿ ಆಶ್ರಯದಲ್ಲಿ ಸುಳ್ಯದ ವಿವೇಕಾನಂದ ವೃತ್ತದಲ್ಲಿರುವ ಸ್ವಾಮಿ ವಿವೇಕಾನಂದರ ಪ್ರತಿಮೆಗೆ ಹಾರಾರ್ಪಣೆ ಕಾರ್ಯಕ್ರಮ ಜನವರಿ 12ರಂದು ನಡೆಯಿತು. ಸುಳ್ಯದ ACF ಪ್ರವೀಣ್ ಕುಮಾರ್ ಶೆಟ್ಟಿಯವರು ವಿವೇಕಾನಂದರ ಪ್ರತಿಮೆಗೆ ಹಾರಾರ್ಪಣೆಗೈದರು. ಅರಂತೋಡು NMP ಉಪನ್ಯಾಸಕ ಪದ್ಮಕುಮಾರ್ ಗುಂಡರ್ಕ ಉಪನ್ಯಾಸ ನೀಡಿದರು. ಮುಖ್ಯ ಅತಿಥಿಯಾಗಿ ನಗರ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಶೀಲಾ ಕುರುಂಜಿ, ಸದಸ್ಯೆ ಕಿಶೋರಿ ಶೇಟ್, ನ್ಯಾಯವಾದಿ ಜಗದೀಶ್ DP ಭಾಗವಹಿಸಿದರು. ವರ್ತಕರ ಸಂಘದ ಅಧ್ಯಕ್ಷ PB ಸುಧಾಕರ್ ರೈ, ಸುಳ್ಯದ ಉದ್ಯಮಿಗಳಾದ MB ಸದಾಶಿವ, ನವೀನ್ ರೈ ಮೇಣಾಲ, ಸುಬೂರ್ ಶೆಟ್ಟಿ ಮೇಣಾಲ, ನ್ಯಾಯವಾದಿ ಸಂದೀಪ್ ಒಳಲಂಬೆ, ಸಮಿತಿಯ ಕೋಶಾಧಿಕಾರಿ ಹೇಮಂತ್ ಕಾಮತ್ ಮೊದಲಾದವರಿದ್ದರು. ಪ್ರತಿಮೆ ನಿರ್ಮಾಣ ಸಮಿತಿ ಕಾರ್ಯದರ್ಶಿ ರಾಜೇಶ್ ಶೆಟ್ಟಿ ಮೇಣಾಲ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು. ಉಪನ್ಯಾಸಕ ಕುಲದೀಪ್ ಪೆಲ್ತರ್ಕ ವಂದಿಸಿದರು. ಸುಳ್ಯದ ಪ್ರತಿಷ್ಠಿತ ವಸ್ತ್ರ ಮಳಿಗೆಗಳಲ್ಲೊಂದಾದ ಕುಂಕುಮ್ ಫ್ಯಾಷನ್ನಲ್ಲಿ ದೀಪಾವಳಿಯಿಂದ ಜಾತ್ರೆಯವರೆಗೆ ಗ್ರಾಹಕರಿಗಾಗಿ ನೀಡಲಾಗಿದ್ದ 108 ದಿನಗಳ ಭರ್ಜರಿ ಆಫರ್ ಕೊಡುಗೆಯನ್ನು ನಿಲ್ಲಿಸಲಾಗಿದ್ದು ಇಂದಿನಿಂದ ಹೊಸ ಆಫರ್ ಘೋಷಿಸಿದ್ದಾರೆ. 108 ದಿನಗಳ ಆಫರ್ ತಮ್ಮ ಸಂಸ್ಥೆಗೆ ವಸ್ತ್ರ ಖರೀದಿಗೆ ಬರುವ ಗ್ರಾಹಕರಿಗೆ ಕೂಪನ್ಗಳನ್ನು ನೀಡಿ ಅದರಲ್ಲಿ ಸ್ಕೂಟಿ, ಫ್ರಿಡ್ಜ್, TV, ವಾಷಿಂಗ್ ಮಿಷನ್, ಗ್ರೈಂಡರ್ ಸಹಿತ ಹಲವು ಬಹುಮಾನವನ್ನು ನೀಡಿದ್ದು 999ರ ಖರೀದಿಗೆ ಕೂಪನ್ ಹಾಗೂ ಖಚಿತ ಉಡುಗೊರೆಯನ್ನು ನೀಡಲಾಗುತ್ತಿತ್ತು. ಈ ಕೊಡುಗೆಯನ್ನು 108 ದಿನಗಳ ಕಾಲ ಗ್ರಾಹಕರಿಗಾಗಿ ನೀಡಲಾಗಿದ್ದು ತಾಲೂಕು ಹಾಗೂ ಪರವೂರಿನ ಜನರು ಬಂದು ಬಟ್ಟೆ ಖರೀದಿಸಿದ್ದರು. ತಿಂಗಳಿಗೊಂದರಂತೆ ಕೂಪನ್ ಡ್ರಾ ಮಾಡಿ ದೊಡ್ಡ ಬಹುಮಾನವನ್ನು ಗ್ರಾಹಕರಿಗೆ ನೀಡಲಾಗುತ್ತಿತ್ತು. ಜನವರಿ 11ರ ಸುಳ್ಯ ಜಾತ್ರೋತ್ಸವದ ರಥೋತ್ಸವದ ದಿನ ಕೂಪನ್ನಲ್ಲಿ ಘೋಷಿಸಲಾಗಿದ್ದ ಅತಿ ದೊಡ್ಡ ಬಹುಮಾನವಾದ ಸ್ಕೂಟಿ ಡ್ರಾ ಸುಳ್ಯ ಖಾಸಗಿ ಬಸ್ ನಿಲ್ದಾಣದಲ್ಲಿ ಜರುಗಿದ ಸಂಗೀತ ರಸಮಂಜರಿ ಕಾರ್ಯಕ್ರಮದಲ್ಲಿ ನೆರವೇರಿಸಲಾಗಿದ್ದು ಅದೃಷ್ಟಶಾಲಿಯಾಗಿ ಆಲಿಟಿ ಗ್ರಾಮದ ಕೂರ್ನಡ್ಕದ ಕೃಷ್ಣರಿಗೆ ಸ್ಕೂಟಿ ಡ್ರಾ ಆಯಿತು. ಇಂದು ಅವರಿಗೆ ಸ್ಕೂಟಿಯನ್ನು ಕುಂಕುಮ್ ಸಂಸ್ಥೆ ಪಾಲುದಾರರು ಹಸ್ತಾಂತರ ಮಾಡಿದರು. ಜೊತೆಗೆ ಗ್ರೈಂಡರ್ ಅನ್ನು ಕೂಡ ಡ್ರಾ ಮಾಡಲಾಗಿದ್ದು ರೇಣುಕ ಎಂಬುವರು ಬಹುಮಾನ ಪಡೆದುಕೊಂಡರು. ಸಂಸ್ಥೆಯಲ್ಲಿ ಪುರುಷರ, ಮಹಿಳೆಯರ, ಮಕ್ಕಳ ಎಲ್ಲ ತರಹದ ವಸ್ತ್ರಗಳು ಲಭ್ಯ. ಪೂಜಾ ಕಾರ್ಯಗಳು ಮತ್ತು ಮದುವೆ ಜವಳಿಗಳ ಅಪೂರ್ವ ಸಂಗ್ರಹವಿದೆ ಎಂದು ಮಾಲಕರು ತಿಳಿಸಿದ್ದಾರೆ. ನಾಲ್ಕೂರು ಗ್ರಾಮದ ಕೆಲವು ಕಡೆ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ರಸ್ತೆ ಕಾಂಕ್ರೀಟ್ ಉದ್ಘಾಟನಾ ಕಾರ್ಯಕ್ರಮ ಸಚಿವ ಎಸ್ ಅಂಗಾರರವರಿಂದ ಜನವರಿ 11ರಂದು ನಡೆಯಿತು. ಚಾರ್ಮತ ಕುತ್ಯಾಳ ರಸ್ತೆಯ ಸೇತುವೆಗೆ ಶಂಕುಸ್ಥಾಪನೆ, ನಡುಗಲ್ಲು ಖಾರ್ಜಾ ರಸ್ತೆಯ ಕಾಂಕ್ರೀಟ್ ಉದ್ಘಾಟನೆ, ಹಾಲೆಮಜಲು ಕುಕ್ಕುಜೆ ರಸ್ತೆ ಕಾಂಕ್ರೀಟೀಕರಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಮುಳಿಯ ಕೇಶವ ಭಟ್, ವಿಜಯಕುಮಾರ್ ಚಾರ್ಮತ, ಹರೀಶ್ ಕೊಯ್ಲಾ, ಪ್ರಮೀಳಾ ಎರ್ದರ್ಕ, ಲೀಲಾವತಿ ಅಂಜೀರಿ, ಬಾಲಕೃಷ್ಣ ಉಜಿರರ್ಕ, ಲಿಶಿತ್ ಮೂರ್ಜೆ, ಸವಿತಾ ಕುಳ್ಳಂಪಾಡಿ, ಕಿಶೋರಿ ಚಾರ್ಮತ, ಹರಿಶ್ಚಂದ್ರ ಕುಳ್ಳಂಪಾಡಿ, ಕೇಶವರಾಜ್ ಅಂಜೀರಿ, ನವೀನ್ ಬಾಳುಗೋಡು, ವಿಶ್ವನಾಥ ಕುತ್ಯಾಳ, ಹರಿಶ್ಚಂದ್ರ ಚಾರ್ಮತ, ವಾಸುದೇವ ಚಾರ್ಮತ, ಲೋಕನಾಥ ನಡುಗಲು, ಧರ್ಮಪಾಲ ಚಾರ್ಮತ, ನಾಗಪ್ಪ NS, ರಾಕೇಶ್ ಮಿಟ್ಟಿನಡ್ಕ, ಸತೀಶ್ ಎಡ್ದರ್ಕ, ಯತೀಶ್ ಚೆಮ್ನೂರು, ವಿಶ್ವನಾಥ, ಪದ್ಮನಾಭ ಎಲತಡ್ಕ, ಕಮಲಾಕ್ಷ ಪಾಲ್ತಾಡು, ಶಿವರಾಮ ಬಾಳಿಲ, ರಮೇಶ್ ಇಜಿನಡ್ಕ, ಮೂನಪ್ಪ ಕುತ್ಯಾಳ, ತಾರಾಂತ ಪಂಜ, ಪ್ರಸಾದ್ ಒಳ ಮತ್ತಿತರರು ಉಪಸ್ಥಿತರಿದ್ದರು. ನಾಲ್ಕೂರು ಗ್ರಾಮದ ಮೆಟ್ಟಿನರ್ಕ ಬಳಿಯ ಪೂಜಾರಿಕೋಡಿ ಎಂಬಲ್ಲಿ 35 ಲಕ್ಷ ಅನುದಾನದ ಸೇತುವೆಗೆ ಹಾಗೂ ಮೆಟ್ಟಿನರ್ಕ ಸಾಲ್ತಡಿ ರಸ್ತೆಯ 10 ಲಕ್ಷದ ಕಾಂಕ್ರೀಟೀಕರಣಕ್ಕೆ ಸಚಿವ ಎಸ್ ಅಂಗಾರ ಶಂಕುಸ್ಥಾಪನೆ ನೆರವೇರಿಸಿದರು. ಈ ಸಂದರ್ಭ ದಯಾನಂದ ಮುತ್ಲಾಜೆ, ರಾಕೇಶ್ ಮೆಟ್ಟಿನರ್ಕ, ಮುಳಿಯ ಕೇಶವ ಭಟ್, ಶ್ರೇಯಸ್ ಮುತ್ಲಾಜೆ, ವಿನಯ್ ಸಾಲ್ತಾಡಿ, ಹೂವೇಗೌಡ ಸಾಲ್ತಾಡಿ, ರಮೇಶ್ ಮೆಟ್ಟಿನರ್ಕ ಮತ್ತಿತರರು ಉಪಸ್ಥಿತರಿದ್ದರು. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪಂಜಾಯಿದರ ಪ್ರತಿಭಾ ಪುರಸ್ಕಾರ ಮತ್ತು ವಾರ್ಷಿಕೋತ್ಸವ ಜನವರಿ 9ರಂದು ನಡೆಯಿತು. ಸಭಾ ಕಾರ್ಯಕ್ರಮದ ನಡೆದು ಬಹುಮಾನ ವಿತರಿಸಲಾಯಿತು. ಅಧ್ಯಕ್ಷತೆಯನ್ನು ಕಾಲೇಜು ಅಭಿವೃದ್ಧಿಯ ಸಮಿತಿ ಅಧ್ಯಕ್ಷರಾದ ಚಿನ್ನಪ್ಪಗೌಡ ಕಾಣಿಕೆ ವಹಿಸಿದ್ದರು. ಸಮಿತಿ ಸದಸ್ಯರಾದ ನಿವೃತ್ತ ಶಿಕ್ಷಕ ಸದಾನಂದ ತೋಟ ಅವರು ಕಾರ್ಯಕ್ರಮ ಉದ್ಘಾಟಿಸಿದರು. ಪ್ರಾಂಶುಪಾಲರಾದ ವೆಂಕಪ್ಪಗೌಡ ಕೇನಾಜೆ ಪ್ರಾಸ್ತಾವಿಕವಾಗಿ ಮಾತನಾಡಿ ವಾರ್ಷಿಕ ವರದಿ ವಾಚಿಸಿದರು. ವೇದಿಕೆಯಲ್ಲಿ ಪ್ರೌಢಶಾಲಾ ವಿಭಾಗದ ಮುಖ್ಯಸ್ಥರಾದ ಟೈಟಸ್ ವರ್ಗೀಸ್, ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತ ಯೋಗೀಶ್ ಚಿತ್ಕಲ್, ಉಪನ್ಯಾಸಕರಾದ ಶ್ರೀ
ಮತ್ತು ರೂಪಕಲಾ ಕೆಎಸ್ ಕಾಲೇಜಿನ ವಿದ್ಯಾರ್ಥಿನಿಯಾಗಿ ಕುಮಾರಿ ಸ್ವಾತಿಕೆ ಉಪಸ್ಥಿತರಿದ್ದರು. ಉಪನ್ಯಾಸಕ ಚಿದಾನಂದಕ್ಕೆ ಸ್ವಾಗತಿಸಿ ಉಪನ್ಯಾಸಕಿ ರೂಪಕಲಾ ವಂದಿಸಿದರು. ಉಪನ್ಯಾಸಕ ಉಮೇಶ್ ಕಾರ್ಯಕ್ರಮ ನಿರೂಪಿಸಿದರು. ಸಭೆಯಲ್ಲಿ ಸ್ಪರ್ಧೆ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಸಭೆಯ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಸುದ್ದಿ ನ್ಯೂಸ್ ಬುಲೆಟಿನ್ನಲ್ಲಿ ಈಗ ಒಂದು ಪುಟ್ಟ ವಿರಾಮ. ಸುಳ್ಯದ ಕುಂಕುಂ ಫ್ಯಾಷನ್ನಲ್ಲಿ ಏನೇನಿದೆ ಹೊಸ ಕಲೆಕ್ಷನ್? ನೊಂದಿಗೆ ಕಿಡ್ಸ್, ಮೆನ್ಸ್, ವುಮೆನ್ಸ್ ಹ್ಯಾಂಡ್ಲೂಮ್ಸ್ ಒಂದೇ ಸೂರಿನಡಿಯಲ್ಲಿ. ಕ್ವಾಲಿಟಿ ಚೆನ್ನಾಗಿದೆ, ತುಂಬಾ ವರ್ಷದಿಂದ ಬರ್ತಾ ಇದ್ದೀನಿ, ಇಲ್ಲಿ ನಾನೇ ಪರ್ಚೇಸ್ ಮಾಡೋದು. ಕಲೆಕ್ಷನ್ ಇದೆ, ಸೂಪರ್ ಉಂಟು, ಎಲ್ಲ ವೆರೈಟೀಸ್ ಎಲ್ಲ ಇದೆ. ಸಾಫ್ಟ್ ಸಿಲ್ಕ್ ಸಾರಿ 999 ಮಾತ್ರ, ಸಾರಿ 79 ರೂಪಾಯಿಗಳು ಮಾತ್ರ, ಲೆಗಿನ್ಸ್ 89 ರೂಪಾಯಿ, ಶಾಲ್ ಎರಡು ಪೀಸ್ 399, ನೈಟಿ ಮೂರು ಪೀಸ್ಗಳು 399, ಕುರ್ತಿ ಟಾಪ್ ಮೂರು ಪೀಸ್ 376 ರೂಪಾಯಿಗಳು ಮಾತ್ರ, ಸಿಗರೇಟ್ ಪ್ಯಾಂಟ್ ಸೆಟ್ 599, ಮೆನ್ಸ್ ಕಾಟನ್ ಶರ್ಟ್ 299 ಮಾತ್ರ, ಮೆನ್ಸ್ ಟೀಶರ್ಟ್ ಕೇವಲ 95 ರೂಪಾಯಿಗಳು ಮಾತ್ರ. ಗೃಹ ಪ್ರವೇಶ, ಮದುವೆ ಹಾಗೂ ಇನ್ನಿತರ ಶುಭ ಸಮಾರಂಭಗಳಿಗೆ ಜವಳಿಗಳ ಖರೀದಿಗೆ ಆಕರ್ಷಕ ಗಿಫ್ಟ್ ಐಟಂಗಳು, ಇಂದೇ ಭೇಟಿ ಕೊಡಿ ಕುಂಕುಂ ಫ್ಯಾಷನ್, ಶುಭ ಕಾಂಪ್ಲೆಕ್ಸ್ ದ್ವಾರಕಾ ಹೋಟೆಲ್ ಎದುರು, ಮುಖ್ಯ ರಸ್ತೆ ಸುಳ್ಯ. ನಮ್ಮ ದೂರವಾಣಿ ಸಂಖ್ಯೆ 9035379813789200-3606. ಹಿಂದೆ ಭೇಟಿ ಕೊಡಿ ಕುಂಕುಂ ಫ್ಯಾಷನ್ ಸುಳ್ಯ. ಪ್ರತಿ ಕುಟುಂಬದ ಆಪ್ತ ಅಚ್ಚುಮೆಚ್ಚಿನ ವಸ್ತ್ರ ಮಳಿಗೆ ಕಾವೇರಿ ಗಾರ್ಮೆಂಟ್ಸ್, ವಧುವರರ ನವನವೀನ ವಸ್ತ್ರ ವಿನ್ಯಾಸ, ಮಹಿಳೆಯರ ಮನಸೂರೆಗೊಳಿಸುವ ವೈವಿಧ್ಯತೆ, ಮಕ್ಕಳ ಸಿದ್ಧ ಉಡುಪುಗಳ ಬೃಹತ್ ಆಯ್ಕೆ, ಪುರುಷರ ವಿನೂತನ ಮಾದರಿಯ ವಸ್ತ್ರ ವೈವಿಧ್ಯ ಲೋಕ, ಲೆಹೆಂಗಾ, ರೇಷ್ಮೆ ಸೀರೆ, ಫ್ಯಾನ್ಸಿ ಸೀರೆ, ಕುರ್ತೀಸ್, ರೆಡಿಮೇಡ್ ಬಟ್ಟೆ, ಮದುವೆ ಚವಳಿಗಳ ಅಪೂರ್ವ ಸಂಗ್ರಹ. ಕಳೆದ 15 ವರ್ಷಗಳಿಂದ ವಸ್ತ್ರ ಪರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸಕ್ಕೆದ್ದ ಸಂಪೂರ್ಣ ಹವಾನಿಯಂತ್ರಿತ ವಸ್ತ್ರ ಮಳಿಗೆ ಕಾವೇರಿ ಗಾರ್ಮೆಂಟ್ಸ್ ವಾರದ ಪ್ರತಿದಿನವೂ ತೆರೆದಿರುತ್ತದೆ. ಸಮಯ ಬೆಳಗ್ಗೆ 8 ಸಂಜೆ ಗಂಟೆ 8. ಶ್ರೀರಾಮಪೇಟೆ ಗೋಪಿಕಾ ಬಿಲ್ಡಿಂಗ್, ಮುಖ್ಯ ರಸ್ತೆ, ಸುಳ್ಯ. ಕಾಂಟ್ಯಾಕ್ಟ್ 08257-231-969. ವಿರಾಮದ ಬಳಿಕ ಮತ್ತೆ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ಜನವರಿ 4-7 ಪಾಂಡಿಚೇರಿಯಲ್ಲಿ ಜರುಗಿದ 28 ಅಂತಾರಾಷ್ಟ್ರೀಯ ಯೋಗ ಸ್ಪರ್ಧೆಯಲ್ಲಿ ಪುರುಷೋತ್ತಮ ದೇವರಾಜಿಯವರು 2 ಸ್ಥಾನ ಗಳಿಸಿದ್ದು ಪಾಂಡಿಚೇರಿ ಸಿಎಂ ರಂಗಸ್ವಾಮಿಯವರಿಂದ ಪ್ರಶಸ್ತಿ ಸ್ವೀಕರಿಸಿದರು. ಇವರು ದೇವರಾಜ ಸಣ್ಣೇಗೌಡ ಮತ್ತು ಸರಸ್ವತಿ ದಂಪತಿಯ ಪುತ್ರ. ಮರ್ಕಂಜ ಗ್ರಾಮ ಪಂಚಾಯತಿನ 2022-23 ಸಾಲಿನ ಪ್ರಥಮ ಹಂತದ ಗ್ರಾಮ ಸಭೆಯು ಇಂದು ರೆಂಜಾಳ ಶ್ರೀ ವಿನಾಯಕ ಸಭಾಭವನದಲ್ಲಿ ನಡೆಯಿತು. ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪವಿತ್ರ ಗುಂಡಿ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಉಪಾಧ್ಯಕ್ಷ ಗೋವಿಂದ ಅಳೋಪರೆ ಹಾಗೂ ಪಂಚಾಯತ್ ಸದಸ್ಯರು ಪಿಡಿಒ ರವಿಚಂದ್ರ ಹಾಗೂ ಇಲಾಖಾ ಅಧಿಕಾರಿಗಳು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸ್ನೇಹ ಶಿಕ್ಷಣ ಸಂಸ್ಥೆಯಲ್ಲಿ ಜನವರಿ 12 ಯುವ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶಾಲಾ ಮುಖ್ಯೋಪಾಧ್ಯಾಯ ಶ್ರೀಮತಿ ಜಯಲಕ್ಷ್ಮಿ ದಾಂಬ್ಲೆ, ಸ್ನೇಹ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಚಂದ್ರಶೇಖರ ದಾಂಬ್ಲೆ ದಿನಾಚರಣೆಯ ಮಹತ್ವ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶಿಕ್ಷಕ ದೇವಿಪ್ರಸಾದ್ ಜಿಸಿ ಸ್ವಾಗತಿಸಿ ಶಿಕ್ಷಕಿ ಶ್ರೀಮತಿ ಹರಿಣಾಕ್ಷಿ ಪಿಎ ವಂದಿಸಿದರು. ಶಿಕ್ಷಕಿ ಶ್ರೀಮತಿ ಸವಿತಾ ಎಂ ಕಾರ್ಯಕ್ರಮ ನಿರೂಪಿಸಿದರು. ಜನವರಿ 10 ಪರಿಸರ ಸಂರಕ್ಷಣೆ ಪ್ರಬಂಧ ಸ್ಪರ್ಧೆಯ ಬಹುಮಾನ ವಿತರಣೆ ಕಾರ್ಯಕ್ರಮ ನಡೆಯಿತು. ಸ್ಮೃತಿ ವನಂದ ರುವಾರಿ ಡಾಕ್ಟರ್ ರಾಧಾಕೃಷ್ಣ ನಾಯರ್ ಮುಖ್ಯ ಅತಿಥಿಯಾಗಿದ್ದರು. ಆದಿಚುಂಚನಗಿರಿ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ 78 ಜಯಂತ್ಯುತ್ಸವ ಕಾರ್ಯಕ್ರಮ ಪುತ್ತೂರಿನಲ್ಲಿ ನಡೆಯಲಿದ್ದು ಆ ಪ್ರಯುಕ್ತ ಕಾವೂರು ಶಾಖಾಮಠದ ಧರ್ಮಪಾಲನಾಥ ಸ್ವಾಮೀಜಿಯವರು ಗ್ರಾಮವರು ಭೇಟಿ ನೀಡುವ ಸಂದರ್ಭದಲ್ಲಿ ಕೇರ್ಪಡ ಶ್ರೀ ಮಹಿಷಾಮರ್ದಿನ ದೇವಸ್ಥಾನಕ್ಕೆ ಭೇಟಿ ನೀಡಿ ಆಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ ದೇವಾಲಯ ವ್ಯವಸ್ಥಾಪನ ಸಮಿತಿ ಅಧ್ಯಕ್ಷ ವಸಂತ ನಡುಬೈಲು, ಕೆಮ್ಮಲೆ ನಾಗಬ್ಬಮ್ಮ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷ ಬಾಲಕೃಷ್ಣಕ್ಕೆ, ಮಾಜಿ ಅಧ್ಯಕ್ಷ ಜಯಾನಂದಕ್ಕೆ, ವಿಶ್ವನಾಥಗೌಡ ಬಳ್ಳಾರ್ಕ ಕಲ್ಲೆಂಬಿ, ಸಾಯಿ ಪ್ರಸಾದ್ ಬುಳ್ಕಾದೆ, ಸುಂದರಗೌಡರ್ ಎಂಬಿ, ಗಂಗಾಧರ್ ಪಂಡಿತ್ ಮೊದಲಾದವರು ಉಪಸ್ಥಿತರಿದ್ದರು.
ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜ ಬೆಂಗಳೂರು ಇದರ ಆಶ್ರಯದಲ್ಲಿ ಜನವರಿ 8ರಂದು ಸ್ನೇಹ ಸಮ್ಮೇಳನ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು. ರಾಜ್ಯ ಒಕ್ಕಲಿಗೆ ಸಂಘದ ಉಪಾಧ್ಯಕ್ಷ ಡಾಕ್ಟರ್ ರೇಣುಕಾ ಪ್ರಸಾದ್ ಕಿವಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ವೇದಿಕೆಯಲ್ಲಿ ಸಂಘದ ಅಧ್ಯಕ್ಷ ರವೀಂದ್ರನಾಥ ಕೇವಳ, ದಾಸರಳ್ಳಿ ಕ್ಷೇತ್ರದ ಶಾಸಕರಾದ ಆರ್ ಮಂಜುನಾಥ್, ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಜಿಸಿ ಪಂಜ ಪಂಚಶ್ರೀಧರ 26ನೇ ವರ್ಷದ ಅಧ್ಯಕ್ಷರಾಗಿ ಆಯ್ಕೆಯಾದ ಲೋಕೇಶ್ ಆಕ್ರಿಕಟ್ಟೆ ಮತ್ತು ಘಟಕಾಡಳಿತ ಮಂಡಳಿಗೆ ಪದಗ್ರಹಣ ಸಮಾರಂಭ ಜನವರಿ 11ರಂದು ಪಂಜ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಕಲ್ಲಿಗ ಪೂವಣಿ ಹೆಗಡೆ ಸಭಾಭವನದಲ್ಲಿ ಜರುಗಿತು. ಸಭಾಧ್ಯಕ್ಷತೆಯನ್ನು ಘಟಕದ ಅಧ್ಯಕ್ಷ ಶಿವಪ್ರಸಾದ್ ಹಾಲಮಜಲು ವಹಿಸಿದ್ದರು. ಪದಗ್ರಹಣ ಸ್ವೀಕರಿಸಿದ ಬಳಿಕ ನೂತನ ಅಧ್ಯಕ್ಷ ಲೋಕೇಶ್ ಆಕ್ರಿಕಟ್ಟೆ ಸಭಾಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಯಾಗಿ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷ ಪಿಸಿ ಜಯರಾಮ್ ಆಗಮಿಸಿ ಶುಭ ಹಾರೈಸಿದರು. ಪದಗ್ರಹಣ ಅಧಿಕಾರಿಯಾಗಿ ವಲಯ 15ರ ವಲಯ ಅಧ್ಯಕ್ಷ ಪುರುಷೋತ್ತಮ ಶೆಟ್ಟಿಯವರು ಭಾಗವಹಿಸಿದ್ದರು. ವಲಯ ಉಪಾಧ್ಯಕ್ಷ ಅಜಿತ್ ಕುಮಾರ್ ರೈ ಶುಭ ಹಾರೈಸಿದರು. ಘಟಕದ ನಿಕಟ ಪೂರ್ವಾಧ್ಯಕ್ಷ ಗಣೇಶ್ ಪ್ರಸಾದ್ ಭೀಮಗುಳಿ, ಕಾರ್ಯದರ್ಶಿ ಕೌಶಿಕ್ ಕುಳ, ಸಾಪಕ ಅಧ್ಯಕ್ಷ ದೇವಿಪ್ರಸಾದ್ ಜಾಕೆ, ನೂತನ ಕಾರ್ಯದರ್ಶಿ ವಾಚನ್ ಕೆರೆಮಲೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಇದೇ ವೇಳೆ ನೂತನವಾಗಿ ಸೇರ್ಪಡೆಗೊಂಡ ಸದಸ್ಯರಿಗೆ ಪದಗ್ರಹಣ ನೀಡಿ ಪ್ರಮಾಣವಚನ ನಡೆಯಿತು. ಕಾರ್ಯಕ್ರಮದಲ್ಲಿ ವಾಸುದೇವ ಮೇಲ್ಪಾಡಿ ವೇದಿಕೆಗೆ ಆಹ್ವಾನಿಸಿದರು. ಚರಣ ದೇರಪ್ಪ ಜನಮನೆ ಜಿ ಶಿವಾಣಿ ವಾಚಿಸಿದರು. ಶಿವಪ್ರಸಾದ್ ಹಾಲಮಜಲು ಸ್ವಾಗತಿಸಿ ವಾಚನ ಕೆರೆಮೊಳೆ ವಂದಿಸಿದರು. ಉಬರಡ್ಕ ಮಿತ್ತೂರು ಗ್ರಾಮದ ಕೆದಂಬಾಡಿ ದಿವಂಗತ ರಾಮಣ್ಣಗೌಡರ ಧರ್ಮವತ್ನಿ ಶ್ರೀಮತಿ ಯಶೋಧರ್ ಅವರಿಗೆ ಶ್ರದ್ಧಾಂಜಲಿ ಮತ್ತು ಉತ್ತರ ಕ್ರಿಯಾದಿ ಸದ್ಗತಿ ಕಾರ್ಯ ಜನವರಿ 12ರಂದು ಕೆದಂಬಾಡಿ ಮನೆಯಲ್ಲಿ ನಡೆಯಿತು. ಹೇಮನಾಥ ಕೊರ್ತುಗುಳಿ ಮತ್ತು ದುರ್ಗಾಕುಮಾರ್ ನಾಯ್ಕರೆ ಮೃತರ ಬಗ್ಗೆ ಗುಣಗಾನಗೈದು ನುಡಿ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮೃತರ ಪುತ್ರರಾದ ತೀರ್ಥರಾಮ ಕೆದಂಬಾಡಿ, ಕಮಲೇಶ ಕೆದಂಬಾಡಿ, ಪುತ್ರಿಯರಾದ ಶ್ರೀಮತಿ ವಸಂತಿ ಸೀತಾರಾಮ ಸಂಪ್ಯಾಡಿ, ಶ್ರೀಮತಿ ಪ್ರೇಮಾ ಹೇಮನಾಥ ಕೊರ್ತುಗುಳಿ, ಅಳಿಯಂದಿರು, ಸೊಸೆಯಂದಿರು, ಕುಟುಂಬಸ್ಥರು, ಮೊಮ್ಮಕ್ಕಳು ಉಪಸ್ಥಿತರಿದ್ದರು. ಆಗಮಿಸಿದ ನೂರಾರು ಜನರು ಮೃತರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಇದು ಈವರೆಗಿನ ಅಪ್ಡೇಟ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್.